ಇನ್ನು ರಾಜ್ಯದಲ್ಲಿ ಚುನಾವಣಾ ಅಖಾಡ ಬಿರುಸುಪಡಿತಾ ಇದೆ. ಅಭ್ಯರ್ಥಿಗಳು ಪ್ರಚಾರದಲ್ಲೂ ತೊಡಗ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಿಂಚಿನ ಸಂಚಾರ ಶುರು ಮಾಡಿದ್ದಾರೆ. ಇಂದು ವೈಯಾಲಿಕಾವಲ್ನಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಸೇರಿ ಪಾದಯಾತ್ರೆಯನ್ನ ಮಾಡಿ ಮತಯಾಚನೆ ಮಾಡಿದ್ದಾರೆ. ಕೋದಂಡ ರಾಮ್ಪುರ ಹಾಗೂ 3, 4, 5ನೇ ಮುಖ್ಯ ರಸ್ತೆಗಳಲ್ಲಿ ತಮ್ಮನ್ನ ಮತ್ತೊಮ್ಮೆ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆಯಲ್ಲಿ ಗಣಪತಿ ದೇವಸ್ಥಾನಕ್ಕೂ ಭೇಟಿ ನೀಡಿ ದೇವರ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಬಿಜೆಪಿ ವಿರುದ್ಧ ರಾಜಕೀಯ ಲಾಭಕ್ಕಾಗಿ ಅಪಪ್ರಚಾರ ಮತ್ತು ಆಧಾರರಹಿತ ಆರೋಪಗಳನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಉದಾಹರಣೆಯಾಗಿ ನಂದಿನಿ ಮತ್ತು ಅಮೂಲ್ ವಿಚಾರ ನಾವು ಇದನ್ನು ಕಾಣಬಹುದು ಅಂತ ಟಾಂಟ್ ನೀಡಿದ್ದಾರೆ. ಇನ್ನು ಕೆಎಂಎಫ್ ಸಂಸ್ಥೆಯನ್ನು ರೈತರ ಪರವಾಗಿ ಮಾಡಿದ್ದು 1 ಲೀಟರ್ ಹಾಲಿಗೆ 5 ರೂಪಾಯಿ ಸಹಾಯಧನವನ್ನು ನೀಡೋದನ್ನು ಕೂಡ ಆರಂಭಿಸಿದಂತಹ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ಲಬೇಕು. ಕೋವಿಡ್ ಸಮಯದಲ್ಲಿ ಕೂಡ ನಮ್ಮ ನಂದಿನಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಸುಸ್ಥಿರವಾಗಿ ಇರುವಂತೆ ನೋಡಿಕೊಂಡಿತ್ತು ಅಂತ ತಮ್ಮ ಸರ್ಕಾರವನ್ನು ಹಾಡಿ ಹೊಗಳಿದ್ದಾರೆ. ಅಮೂಲ್ ವಿರುದ್ಧ ಮಾತ್ರ ಅಪಸ್ವರ ತೆಗಿತಾ ಇರೋದರ ಹಿಂದೆ ರಾಜಕೀಯ ಲಾಭದ ಆಸೆ ಇದೆ ಅಂತ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ಇನ್ನಿಂದ 2-3 ಗೆಲ್ಲಿಸ್ಬಿಟ್ರೆ ದಯವಿಟ್ಟು ಸರ್.